ಏಳು ವರ್ಷದ ಆ ಬಾಲಿಗೆ ಹುಟ್ಟುವಾಗ ಕಿವಿಗಳು ಸರಿಯಾಗಿ ಬೆಳೆದಿರಲಿಲ್ಲ, ಸರಿಯಾಗಿ ಕೇಳ್ತಿರ್ಲಿಲ್ಲವಾದ್ದರಿಂದ ಸರಿಯಾಗಿ ಮಾತನಾಡುವ ಆಗ್ತಿರಲಿಲ್ಲ. ಆದ್ರೆ ಹೊಸ ಬಗೆಯ ಶಸ್ತ್ರಚಿಕಿತ್ಸೆಯೊಂದರಿಂದ ಮಗುವಿಗೆ ಹೊಸ ಬದುಕು ಸಿಕ್ಕಂತಾಗಿದೆ. ಹೀಗೆ ಸುತ್ತಮುತ್ತ ಕಣ್ಣಾಡಿಸ್ತಾ ಇರೋ ಈ ಬಾಲಕಿ ಹೆಸರು ಕೀರ್ತಿ. ಹುಟ್ಟಿದಾಗಲೇ ಈಕೆಯ ಎರಡೂ ಕಿವಿಗಳಲ್ಲಿ ಸರಿಯಾದ ಬೆಳವಣಿಗೆ ಆಗಿರಲಿಲ್ಲ. ಇದರಿಂದಾಗಿ ಆಕೆ ಶಾಶ್ವತವಾಗಿ ಮೂಗಿ ಮತ್ತು ಕಿವಿಡಾಗಿಯೇ ಉಳಿದು ಬಿಡುತ್ತಾಳೆ ಅನ್ನೋ ಆತಂಕ ಪೋಷಕರಲ್ಲಿತ್ತು. ಮೊದಲೇ ಬಡ ಕುಟುಂಬ, ಜೊತೆಗೆ ಮಗುವಿಗೂ ಹೀಗಾದ್ರೆ ಕೀನ್ ಮಾಡೋದು ಅನ್ನೋ ಚಿಂತೆಯಲ್ಲಿದ್ದಾಗ ಪಿಪಲ್ಕಿ ಆಸ್ಪತ್ರೆ ವೈದ್ಯರು ಕೀರ್ತಿಗೆ ಹೊಸ ಬಗೆಯ ಚಿಕಿತ್ಸೆಯನ್ನ ಉಚಿತವಾಗಿ ನೀಡುವುದಕ್ಕೆ ಮುಂದೆ ಬಂದರು. ಕೀರ್ತಿ ಅವರು ಕೀರ್ತಿ ಅವಳು ಇಲ್ಲಿ ಬಂದಾಗ ಅವಳಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ. ಯಾಕೆ ಕೇಳಿಸ್ತಿರ್ಲಿಲ್ಲ ಅಂದ್ರೆ ಅವಳಿಗೊಂದು ಮೈಕ್ರೋಶಿಯ ಅಂತ ಒಂದು ಕಾಯಿಲೆ ಇದೆ. ಮೈಕ್ರೋಶಿಯ ಅಂತ ಹೇಳಿದ್ರೆ ಕಿವಿ ಬಹಳ ಪೂರ ಡೆವಲಪ್ ಆಗಿರುತ್ತೆ. ಸೊ ನಾವು ಹಾಕಿರ್ತಕ್ಕಂಥದ್ದು ಇದನ್ನ ಸಫೋನ್ ಬೋನ್ ಆಂಕೆಡ್ ಹಿಯರಿಂಗ್ ಏಡ್ ಅಂತ. ಇದು ರಾಷ್ಟ್ರದಲ್ಲಿ ಐದನೇ ಬಾರಿ ಮಾಡ್ತಾ ಇರ್ತಕ್ಕಂಥದ್ದು. ಕೈ ಮೇಲೆ ಹಾಕ್ತಕ್ಕಂಥದ್ದನ್ನ ನಾವು ಆ ಇಂಪ್ಲಾಂಟ್ ನ ನಾವು ಒಂದು 1 hour ಸರ್ಜರಿ ಮಾಡಿ ಆ ಇಂಪ್ಲಾಂಟ್ ನ ಕಿವಿ ತಲ್ಮೈಗೆ ಅಳವಡಿಸಬೇಕಾಗುತ್ತೆ. ಕಿವಿಯಲ್ಲಿಯೂ ರಂಧ್ರವೇ ಇಲ್ಲದಿದ್ದ ಕೀರ್ತಿಗೆ ಸೂಕ್ಷ್ಮ ಶಸ್ತ್ರಚಿಕಿತ್ಸೆ ಮೂಲಕ ಬೋನ್ ಆಂಕರ್ಡ್ ಹಿಯರಿಂಗ್ ಏಡ್ ಅನ್ನೋ ಸಣ್ಣ ಉಪಕರಣವನ್ನ ತಲೆಗೋಡೆಗೆ ಅಳವಡಿಸಲಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಕಿವಿಯ ಹಿನ್ನೆಲೆಯಲ್ಲಿ ಪುಟ್ಟದೊಂದು ಡಿವೈಸ್ ಕೂಡ ಹಾಕಿದ್ದಾರೆ. ಇದರ ಸಹಾಯದಿಂದ ಕೀರ್ತಿಗೆ ಸುತ್ತಮುತ್ತಲಿನ ಎಲ್ಲಾ ಸದ್ದುಗಳು ಈಗ ಸರಿಯಾಗಿ ಕೇಳಿಸುತ್ತಿದೆ. ಒಂದಷ್ಟು ಸ್ಪೀಚ್ ಥೆರಪಿಯ ನಂತರ ಆಕೆ ಚೆನ್ನಾಗಿ ಮಾತನಾಡ್ತಾಳೆ ಎಂದಿದ್ದಾರೆ ವೈದ್ಯರು. ಮಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದ್ರಿಂದ ಪೋಷಕರಂತೂ ಬಹಳ ಖುಷಿಯಾಗಿದ್ದಾರೆ. ಕಿವಿ ಮರ್ಚಿಕೊಂಡಿದೆ, ಇವಾಗ ನೋಡಿದ್ರಲ್ಲ ನೀವು, ಕಿವಿ ಮರ್ಚಿಕೊಂಡಿದೆ. ಆಮೇಲೆ ನಾವು ಜೋರಾಗಿ ಮಾತಾಡ್ಬೇಕು, ನಿಧಾನಕ್ಕೆ ಮಾತಾಡಿದ್ರೆ ಜೋರಾಗಿ ಮಾತಾಡ್ಬೇಕು. ನಾವು ಆವಾಗ್ಲೇನೆ ಅವ್ಳಿಗೆ ಮಾತು ಬರುತ್ತಾ ಇಲ್ವಾ ಅಂತ ಎಲ್ಲ ಕೇಳಿದ್ವಿ, ಎಲ್ಲ ನೋಡಿ ತೋರಿಸಿದ್ವಿ. ಆದ್ರೆ ಎಲ್ಲರೂ ಎಲ್ಲ ಸರ್ಜರಿ ಅವ್ರಿಗೆ ಸರ್ಜರಿ ಮೇಲ್ಗಡೆ ಎಲ್ಲ ಒಳಗಡೆ ಎಲ್ಲ ಕರೆಕ್ಟ್ ಆಗಿದೆ, ಮೇಲ್ಗಡೆ ಆಕಾರ ಮಾತ್ರ ಇಲ್ಲ ಅವ್ರಿಗೆ. ಆಮೇಲೆ ಇಲ್ಲಿ ಪೇಪರ್ ಅಲ್ಲೆಲ್ಲ ನೋಡಿದ್ವಿ. ಆಮೇಲೆ ಇಲ್ಲಿ ಕ್ಯಾಂಪ್ ಇತ್ತಲ್ಲ, ಕ್ಯಾಂಪ್ಗೆ ಅಂತ ಬಂದ್ವಿ. ಬಂದ ತಕ್ಷಣ ಇವ್ರು ಸೆಲೆಕ್ಟ್ ಅಂತಂದ್ಬಿಟ್ಟು ಡಾಕ್ಟರ್ ಫೋನ್ ಮಾಡಿದ್ರು. ಆಮೇಲೆ ಏನು ಒಂದು ರೂಪಾಯಿ ಖರ್ಚು ತಗೊಂಡು. ನಮ್ಮ ದೇಶದಲ್ಲಿ ಬೋನ್ ಆಂಕರ್ ಹಿಯರಿಂಗ್ ಏಡ್ ಅಳವಡಿಸಿರುವ ಐದನೇ ಮಗು ಈ ಕೀರ್ತಿ. ಸುಮಾರು 3 lakh ರೂಪಾಯಿ ಖರ್ಚಾಗುವ ಈ ಚಿಕಿತ್ಸೆಗೆ ದಾನಗಳಿಂದ ಧನ ಸಹಾಯ ಪಡೆಯಲಾಗಿದೆ. ಇದೇ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಅನೇಕರಿಗೆ ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರ ಕೊಡುವುದಕ್ಕೆ ಈ ಚಿಕಿತ್ಸಾ ವಿಧಾನ ಸಹಕಾರಿಯಾಗಿದೆ. ಸೌಮ್ಯ ಕಳಸ, ಕಸ್ತೂರಿ ನ್ಯೂಸ್ 24, ಬೆಂಗಳೂರು. ಚನ್ನಪಟ್ಟಣದ ಮರದ